ರಾಜಸುವಯ್ಯ ರಾಜಕ್ಕೆ ಸುವಯ್ಯ ಯಾರಕ್ಕೆ ಕೆನೆ ಸರ ಕೇಳಮ್ಮ ಗೆಳತಿ ರಾಜಸುವಯ್ಯ ಬನ್ನ ಒಟ್ಟಲಾಗಿ ಬನ್ ಕುಪ್ಪೆ ಕಟಲಾಗಿ ಈ ಮನೆಯವರೊಟ್ಟೆ ಮಾಟ ಕಟ್ಟಿ ರಾಜಸುವಯ್ಯ ಮನೆಯವರೊಟ್ಟಿ ಮಠ ಕಟ್ಟಿ ಬನ್ನವ್ವ ಇನ್ನಿ ಒಟ್ಟಿ ತೇರುವರಿದ್ದಾವೇ ರಾಜಸುವಯ್ಯ ಇಲ್ಲಿ ಕಿಶೋರಿ ಟ್ರೈನಿಂಗ್ ನಡೀತಾ ಇದೆ ಮತ್ತೆ ಅದು ವಿಡಿಯೋ ಮತ್ತೆ ಕ್ಯಾಮ್ರಾದಂತೂ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ನಮ್ಗೆ ಟ್ರೈನಿಂಗ್ ನಡೀತಾ ಇದೆ ಅಂತ ಹೇಳ್ದಲ್ಲ ಇದು ನಿಂಗೆ ಹೆಂಗ್ ಗೊತ್ತಾಯ್ತು ನಮಗ್ ಗೊತ್ತಿತ್ತಿಲ್ಲ ರಾಧಕ್ಕ ಹೇಳ್ತು ಸಂಘದ ಮನೆಯಲ್ಲಿ ರಾಧಾ ಅಂತ ಅವಳೆ ಅವಳು ಮೈಸೂರಿಗೆ ಹೋಗಿ ಅಲ್ಲಿಂದ ಈ ಮಾಹಿತಿ ತಿಳ್ಕೊಂಡು ನಮಗ್ ಬಂದಿಳಿದ್ಲು ಅದರಿಂದ ಈ ತರ ಟ್ರೈನಿಂಗ್ ನಡೀತಾ ಇದೆ ಅಂತ ಗೊತ್ತಾಯ್ತು ನಾನು ನಮ್ಮ ಮಾಹಿತಿ ಕೇಂದ್ರದಲ್ಲಿ ಸಖಿಯ ಕೆಲಸ ಮಾಡ್ತಾ ಇದ್ದೀನಿ ಇಟಿಎಫ್ಸಿ ಆಫೀಸ್ಗೆ ಒಂದಿನ ಹೋದಾಗ SLC PUC ಆಗಿ ಬುಟ್ಟಿ ಮನೇಲಿರೋ ಮಕ್ಕಳಿಗೆ ಈ ತರ ಟ್ರೈನಿಂಗ್ ಕೊಡ್ತಾರೆ ಕ್ಯಾಮ್ರಾ ಟ್ರೈನಿಂಗು ಕಂಪ್ಯೂಟರ್ ಟ್ರೈನಿಂಗು ವಿಡಿಯೋ ಮಾಡೋದು ರೆಕಾರ್ಡಿಂಗ್ ಮಾಡೋದು ಈ ಥರ ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಆ ಥರ ಇರೋರನ್ನ ಸರ್ವೆ ಮಾಡಿ ಎಷ್ಟು ಜನ ಇದ್ದಾರೆ ಅಂತ ಲೀಸ್ಟ್ ಕಲೆಕ್ಟ್ ಮಾಡಿ ಅಂತ ಹೇಳಿದ್ರು ಅವಾಗ ಬಂದು ಲೀಸ್ಟ್ ಕಲೆಕ್ಟ್ ಮಾಡಿ ಎಷ್ಟು ಜನ ಅವ್ರೆ ಅನ್ನೋದನ್ನ ಲೀಸ್ಟ ಮೇಡಮ್ ಕೊಟ್ಟೆ ಫಸ್ಟು ಸರ್ ಯಾರೆಲ್ಲರನ್ನೂ ಕರೆಸ್ಬೇಕಾದ್ರೆ ನಾ ಎಲ್ಲ ಹೋಗಿ ಕರೆದಿದ್ದೀವಿ ಜೊತೆಲಿ ಆಮೇಲೆ ಅವರೆಲ್ಲ ಬಂದು ಮನೆಯಲ್ಲೆಲ್ಲ ಮಾತಾಡಿದ್ಮೇಲೆ ಆಯಿತು ಹೋಗು ಅಂತ ಒಪ್ಕೊಂಡ್ರು ನನ್ನ ಹೆಸರು ಸುರೇಶ್ ಅಂತ ತಿಗುಪ್ಪೆ ನಮ್ಮ ಮಿಸ್ಸೆಸ್ ಮಂಜುಳಾ ಅಂತ ಮಂಜುಳಾ ಅಂತ ಹೇಳಿದ್ರಲ್ಲ ಏನ್ ಮಾಡ್ತಿದ್ದಾರೆ ಈಗ ಅವ್ರ ಮನೇಲಿ ಕೆಲಸ ಮಾಡ್ಕೊಂಡಿದ್ದಾರೆ ಮತ್ತೆ ನಮ್ಮ ಅತ್ತಿಗುಪ್ಪೆಯಲ್ಲಿ ಮಹಿಳಾ ಸಂಘದಲ್ಲಿ ಮೆಂಬರ್ಸ್ ಆಗಿದ್ದಾರೆ ಮತ್ತು ನಿಮ್ಮ ಕಿಶೋರಿಯಲ್ಲಿ ಕ್ಯಾಮ್ರಾ ಟ್ರೈನಿಂಗ್ ಹೋಗ್ತಾ ಇದೆ ನಮ್ಮ ಹೆಸರು ರಾಮಯ್ಯ ಮತ್ತೆ ಊರ ಹೆಸರು ಅತ್ತಿಗುಪ್ಪೆ ರಾಧಾ ಅದೇ ಕಿಶೋರಿ ಸಂಘಕ್ಕೆ ಸೇರ್ಕೊಂಡಿದ್ದಾಳೆ ಓದ್ಸೋಕ್ಕೆ ಇಷ್ಟಪಟ್ಟ ನಾವು ಓದ್ನಿಲ್ಲ ಇನ್ನು ಮನೇಲಿ ಕುಂತ್ಕೊಂಡು ಏನೋ ಒಂದು ವಿವೇಕನವ್ರು ಬರ್ತದೆ ತಿರುಗಾಡೋರು ಒಂದು ಧೈರ್ಯ ಬರ್ತದೆ ಅನ್ನೋ ಇದಕ್ಕೆ ಸೇರಿಸ್ತು ತಿಳುವಳಿಕೆ ಬರ್ತದೆ ಅಂತ ನನ್ನ ಮಗಳು ಸೆಕೆಂಡ್ ಇಯರ್ PUC ಓದ್ತಿದ್ಲು ನನ್ನ ಮಗಳಿಗೆ ಚೆನ್ನಾಗಿ ಓದಿಸ್ಬೇಕು ಅಂತ ನನಗೆ ಆಸೆ ಇತ್ತು ಅಂದರೆ ಒಂದು ಸಬ್ಜೆಕ್ಟ್ ಹೋಯಿತು ಅನ್ನೋಕ್ಕೋಸ್ಕರ ಅವಳು ಕಾಲೇಜ್ ಬಿಟ್ಬಿಟ್ಲು ಹಂಗಾಗಿ ಇದನ್ನು ಇದು ಮಾಮೂಲಿ ಕ್ಯಾಮ್ರಾ ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಅಂತ ಹೇಳಿದ್ರು ಅದಕ್ಕೆ ನೀನು ಹೋಗುವ ಕ್ಯಾಮ್ರಾ ಅದನ್ನಾರೇ ಕಲಿ ಅಂತ ಹೇಳಿ ಅವಳನ್ನ ಕಲಿಸಿದ್ದೀನಿ ನನಗೂ ಕಲಿಬೇಕು ಕ್ಯಾಮ್ರಾ ಟ್ರೈನಿಂಗು ಏನೋ ಫೋಟೋ ತೆಗಿತೀನಿ ಅಷ್ಟು ಕೊಡ್ತಿತ್ತು ಇನ್ನೂ ಅದರಲ್ಲಿ ಏನೇನೆಲ್ಲ ವಿಷಯ ಇರ್ಬೋದು ತಿಳ್ಕೊಬೇಕು ಅಂತ ಕುತೂಹಲ ಇತ್ತು ಆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಖುಷಿಯಾಯಿತು ಯಾವ ಥರ ಇರುತ್ತೋ ಏನಾದರೂ ಪ್ರೆಸ್ ಮಾಡಿದ್ರೆ ಕೆಟ್ಟೋಗ್ಬಿಡುತ್ತೇನೋ ಅನ್ನೋ ಭಯ ಇತ್ತು ಆಮೇಲೆ ಕಲ್ತ್ಕೊಂಡು ಏನೇ ಕೆಟ್ಟಾದರೂ ರೆಡಿ ಮಾಡ್ಕೋಬೋದು ಅನ್ನಿಸ್ತು ನಮಗೇನೆ ಟ್ರೈನಿಂಗ್ ಸೇರ್ಕೊಂಡಾದ್ಮೇಲೆ ಏನೋ ನಮಗೂ ಒಂಥರ ಕ್ಯಾಮ್ರದ ಬಗ್ಗೆ ಎಲ್ಲ ಗೊತ್ತು ಅನ್ನೋ ಒಂದು ರೀತಿಲಿ ನಮಗೆ ಖುಷಿ ಅನ್ನಿಸ್ತದೆ ಅದೇ ಫಸ್ಟು ಯಾವ ಶೇಕ್ ಆಗೋದು ಏನು ಗೊತ್ತಾಯ್ತಾ ಇರಲಿಲ್ಲ ಮತ್ತು ಫೋಕಸ್ಸು ಅದು ಏನು ಗೊತ್ತಾಯ್ತಾ ಇರಲಿಲ್ಲ ಬ್ಯಾಕ್ಗ್ರೌಂಡು ಮತ್ತು ಹೆಂಗೆ ಫೋಟೋ ತೆಗಿಬೇಕು ಅನ್ನೋದೊಂದು ಸ್ವಲ್ಪನೂ ತಿಳಿತಾ ಇರಲಿಲ್ಲ ಇವಾಗೆಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ ಎಲ್ಲಿ ಬೇಕಾದರೂ ಹೆಂಗೆ ಬೇಕಾದ್ರೂ ಫೋಟೋ ತೆಗಿತೀನಿ ಕ್ಯಾಮ್ರದ ಬಗ್ಗೆ ಕಲ್ತೀನಿ ಎಲ್ಲದ್ರ ಬಗ್ಗೆನೂ ಹೇಳ್ಕೊಡ್ತಾರೆ ಇನ್ನೊಂದು ಸ್ವಲ್ಪ ಹೇಳ್ಕೊಟ್ರೆ ಕಲಿಬೇಕು ಅಂತ ಇರುತ್ತೆ ನಮಗೆ ಫೋಟೋ ತೆಗೆದ್ರೆ ಸುಮ್ಮನೆ ತೆಗೆಸ್ಕೊಂಡು ಅದೇನು ಅದರಲ್ಲಿ ಏನೇನು ಆಗಿದೆ ಅಂತ ಗೊತ್ತಾಗ್ತಿರಲಿಲ್ಲ ಇವಾಗ ಯಾವುದೇ ಫೋಟೋ ನೋಡಿದ್ರೆ ಅದರಲ್ಲಿ ಶೇಕ್ ಆಗೈತೆ ಅದರಲ್ಲಿ ಮುಂದೆ ಇಷ್ಟು ಜಾಗ ಐತೆ ಹಿಂಗೆ ತೆಗಿಬೇಕಾಗಿತ್ತು ಅನ್ನೋದು ಇವಾಗ ಯಾವುದೇ ಫೋಟೋ ನೋಡಿದ್ರು ಕಂಡುಹಿಡಿತೀವಿ ಖುಷಿಯಾಗಿದೆ ಅವರಿಂದ ನಾವು ಅಲ್ಪ ಸ್ವಲ್ಪ ನಾವು ಕಲ್ತ್ಕೊಂಡಿದ್ದೇವೆ ಏನೇನು ಕಲ್ತ್ಕೊಂಡಿದ್ದಾರೆ ನೀವು ಫೋಟೋ ತೆಗಿಯೋದು ಮತ್ತೆ ಯಾವುದು ಫೋಟೋ ತೆಗಿಯೋದೊಂದು ಅಷ್ಟೇ ನಮ್ಗೆ ಗೊತ್ತಿರೋ ಸಾಧಾರಣಕ್ಕೆ ಅದೊಂದು ಕಲ್ತ್ಕೊಂಡಿದ್ದೇವೆ ಅವಳು ಹೇಳ್ಕೊತಿರ್ತಾಳೆ ಬಂದು ನಾನು ಈ ಥರ ಶೂಟ್ ಮಾಡಿದೆ ಈ ಥರ ಫೋಟೋ ಎಲ್ಲ ತೆಗೆದೆ ನಾನು ಈ ಥರ ಎಲ್ಲ ಮತ್ತು ಫೋಟೋ ಜೊತೆಗೆ ಇದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳ್ಕೊಡ್ತಾರಲ್ಲ ತುಂಬ ಖುಷಿ ಆಗುತ್ತೆ ನಾವಾದರೂ ಕಲೀಲಿಲ್ಲ ನನ್ನ ಮಕ್ಕಳಾದರೂ ಕಲೀಲಿ ಅಂತ ಆಸೆ ಇಲ್ಲಿವರೆಗೂ ತೆಗೆದಿರೋ ಫೋಟೋಗಳಲ್ಲಿ ನನಗೆಲ್ಲ ತುಂಬಾ ಇಷ್ಟ ಆಗವೆ ಅದರಲ್ಲಿ ಒಂದು ಬೆಕ್ಕು ಮರೆ ತೆಗೆದಿದ್ದೀನಿ ಅದು ತುಂಬಾ ಇಷ್ಟ ಆಯಿತು ಮನೆ ತೆಗೆದಾಗ ಹಿಂದ್ಗಡೆ ಬ್ಯಾಕ್ಗ್ರೌಂಡು ಮತ್ತು ಲೈನ್ಸ್ ಈ ಥರ ಇದ್ದಾಗ ತೆಗೆದಿದ್ದೀನಲ್ಲ ಅದು ತುಂಬ ಇಷ್ಟ ಆಯಿತು ನನಗೆ ತುಂಬ ಇಷ್ಟವಾಗಿರೋದು ಅಂತ ಅಂದರೆ ಇಲ್ಲಿ ನಮ್ಮ ಮನೆ ಹತ್ರ ಗುಲಾಬಿ ಗಿಡ ಐತೆ ಅದ್ರ ಹತ್ರ ಬಂದು ಎಲ್ಲ ಫೋಟೋ ತೆಗೆದು ಆಮೇಲೆ ನಮ್ಮ ಮನೆಯೆಲ್ಲ ಫೋಟೋ ತೆಗೆದು ಅದೆಲ್ಲ ತುಂಬಾ ಇಷ್ಟ ಆಯಿತು ಆಮೇಲೆ ದನ ಕರು ಆಡು ಇವೆಲ್ಲ ತೆಗೆದಿದ್ದು ಅವೆಲ್ಲ ಚೆನ್ನಾಗಿತ್ತು ನನಗೆ ಎಲ್ಲ ಫೋಟೋ ತೆಗೆದಿರೋ ನಂಗೆ ಇಷ್ಟ ಆಯಿತು ನಾನೊಂದು ಮನೆ ಫೋಟೋ ತೆಗೆದಿದೆ ತುಂಬ ಇಷ್ಟ ಆಯಿತು ಮತ್ತು ಕಣದ ಹತ್ರ ಹೋಗಿ ಹುಲ್ಗುಡ್ಡೆ ಎಲ್ಲ ಹುಲ್ಗುಡ್ಡೆ ಆಮೇಲೆ ರಾಗಿಗುಡ್ಡೆ ಉಳ್ಳಿ ಕಳಂದು ಅದೆಲ್ಲ ಕಣ ಸೇರಿಸ್ಕೊಂಡು ಕಣದಲ್ಲಿ ಗುಂಡು ಅವೆಲ್ಲ ಇಟ್ಕೊಂಡು ಅದಕ್ಕೆ ಬ್ಯಾಕ್ಗ್ರೌಂಡ್ ಮರ ಎಲ್ಲ ಇಟ್ಕೊಂಡು ಹೊಲ ಮರ ಇವೆಲ್ಲ ಇಟ್ಕೊಂಡು ತೆಗೆದಿದ್ದು ಅದೊಂದು ಇಷ್ಟ ಆಯಿತು ಆಮೇಲೆ ಭತ್ತ ತೂರ್ತಾ ಇರೋದು ಅದನ್ನ ತುಂಬಿಕೊಂಡು ಹಿಂಗೆ ತೂರ್ತಾ ಇರೋದನ್ನ ತೆಗೆದಿದೆ ಅದು ಭತ್ತದ್ದು ಕಾಳು ಕಳುವೆ ಒಂದೊಂದು ಕಾಳು ಲೆಕ್ಕ ಹಾಕೋದಿತ್ತು ಆ ರೀತಿ ಫೋಕಸಲ್ಲಿತ್ತು ಚೆನ್ನಾಗಿ ಅದು ತುಂಬ ಇಷ್ಟ ಆಯಿತು ಕುರಿ ಫೋಟೋ ತೆಗೆದಿದೆ ಮತ್ತು ರೋಸ್ ತೆಗೆದಿದೆ ನಮ್ಮ ಫ್ರೆಂಡ್ಗಳನ್ನ ನಿಲ್ಲಿಸ್ಕೊಂಡು ವೇಲಲ್ಲಿ ತೆಗೆದಿದೆ ಅದು ಮೂರು ಚೆನ್ನಾಗಿದೆ ಒಂದು ಹೊಸದು ತೆಗೆದಿದ್ದೀನಿ ಒಂದು ಕರು ತೆಗೆದಿದ್ದೀನಿ ಒಂದು ಕೊತ್ತಿಮರಿ ತೆಗೆದಿದ್ದೀನಿ ಅದು ತುಂಬ ಇಷ್ಟ ಆಗುತ್ತೆ ಟ್ರೈನಿಂಗ್ ಕೊಡ್ತಿದ್ದೆ ಎಲ್ಲ ದಿನವೂ ಖುಷಿಯಾಗೇ ಇತ್ತು ಲಾಸ್ಟಲ್ಲಿ ಬೇಜಾರಾಗ್ತದೆ ಹುಡುಗರಿಗೆಲ್ಲ ಅಂತ ಫಿಲ್ಮ್ ಹೆಸರು ಹೇಳ್ತಿದ್ರು ಆಟ ಆಡಿಸ್ತಿದ್ರು ಅದು ತುಂಬ ಖುಷಿ ಆಯ್ತಿತ್ತು ಆ ಥರ ಆಟ ಯಾವಾಗಲೂ ಆಡೇ ಇರಲಿಲ್ಲ
ನನಗೆ ತುಂಬ ಖುಷಿಯಾಗಿದ್ದು ಅಂತ ಅಂದರೆ ಫೋಟೋ ತೆಗಿಬೇಕಾದ್ರೆ ಟ್ರೈನಿಂಗ್ ಕೊಡಬೇಕಾರೆಲ್ಲ ಮಧ್ಯ ಮಧ್ಯ ಆಟ ಆಡಿಸ್ತಾ ಇರ್ತಾರೆ, ಅದೆಲ್ಲ ನಂಗೆ ತುಂಬಾ ಇಷ್ಟ. ಮತ್ತು ಸ್ವಲ್ಪನೂ ಬೇಜಾರಾಗೋದಿಲ್ಲ, ಇದೆಲ್ಲ ತುಂಬಾ ಚೆನ್ನಾಗಿರ್ತದೆ, ಅದರಿಂದ ಇಷ್ಟ. ಒಂದು ಫೋಟೋದಲ್ಲಿ ಒಂದು ಕತೆ ಕಟ್ಬೋದು ಅನ್ನೋ ಟ್ರೈನಿಂಗ್ ಹೇಳ್ಕೊಟ್ರಲ್ಲ, ಆವತ್ತು ನನಗೆ ಸಖತ್ ಇಷ್ಟ ಆಯಿತು. ಹೊರಗಡೆ ಎಲ್ಲ ಹೋಗಿ ಫೋಟೋ ವಿಡಿಯೋ ಮಾಡ್ಕೊಂಡು ಬಂದು ಫೋಟೋ ತಗೊಂಡು, ಅದು ನನಗೆ ಸಖತ್ ಇಷ್ಟ ಆಯಿತು. ತಾಯಂದ್ರಿಗೆ ಖುಷಿ ಅಲ್ವಾ, ಯಾಕಂದ್ರೆ ನಮ್ಮ ಮಕ್ಕಳು ಆ ಥರ ಆಕ್ಟಿವ್ ಆಗಿ ಚೆನ್ನಾಗಿ ಓಡಾಡ್ಕೊಂಡು ಫೋಟೋ ತೆಗೆಯೋದಾಗಲಿ ಅಥವಾ ಮಾಡಿದ್ರೆ ನಮ್ಗೆ ಖುಷಿ ಆಗಲ್ವಾ, ಖುಷಿಯಾಗಿ ಆಗಿದೆ ತಾಯಂದಿರಿಗೆ. ನಾನು ಮದುವೆಗಳಿಗೆ ವಿಡಿಯೋ ಮಾಡಕ್ಕೆ ಹೋಗೋಕ್ಕೆ ವಿಡಿಯೋ ಕ್ಯಾಮ್ರಾ ತಗೋಬೇಕು ಅಂತ ಇಷ್ಟ ಆಗೈತೆ. ಯಾಕೆ ಅದೇ ಇಷ್ಟ ವಿಡಿಯೋ ಮಾಡೋಕ್ಕೆ ಅಂತ ಅಂದರೆ ಬರೀ ಹುಡುಗ್ರೆಯ ಎಲ್ಲೂ ವಿಡಿಯೋ ಮಾಡಕ್ಕೆ ಹೋಗೋದು ಅಂತ ಎಲ್ಲರೂ ಹೇಳ್ತಿರ್ತಾರೆ. ವಿಡಿಯೋ ಮಾಡೋಕ್ಕೆ ಸಾಮಾನ್ಯವಾಗಿ ಚಿತ್ರಗಳಲ್ಲೆಲ್ಲ ನೋಡೋದು ಹುಡುಗರು ಮಾಡ್ತಾ ಇರೋದನ್ನೇ. ಅದರಲ್ಲಿ ನಾನು ಕಲ್ತು ಇದರಿಂದ ಟ್ರೈನಿಂಗ್ ತಗೊಂಡು ನಾನು ವಿಡಿಯೋ ಕ್ಯಾಮ್ರಾ ತಗೊಂಡು ಮದುವೆಗಳಿಗೆ ನಾನು ವಿಡಿಯೋ ಮಾಡೋಕ್ಕೆ ಹೋಗಬೇಕು. ಆವಾಗೆಲ್ಲ ನಮ್ಮ ಸಂಘದ ಮಹಿಳೆಯರೆಲ್ಲ ನೋಡಿ, ಅಕ್ಕಪಕ್ಕ ನಾವನೋಗ ಹುಟ್ಟಿ ಚಳ್ಳಿ ಮಹಿಳೆಯರೆಲ್ಲ ನೋಡಿ ಅಲ್ಲಿ ಈ ಥರ ಟ್ರೈನಿಂಗ್ ಕೊಟ್ಟು ಇವಾಗ ಕಲ್ತ್ಕೊಂಡು ಈ ಹುಡುಗಿ ವಿಡಿಯೋ ಮಾಡೋಕೆ ಹೋಯ್ತಾದೆ ಅಂತ ಎಲ್ಲರೂ ಮಾತಾಡ್ತಾರೆ. ಅದಕ್ಕೆ ಅದಿಷ್ಟ ಅಂದರೆ ಹಳ್ಳಿ ಜನಗಳು ಅಂತಾರೆ, ಟೌ ಅನ್ನಗಳಲ್ಲಿ ಹೆಂಗಸರು ಗಂಡಸು ಅಂತ ಭೇದ ಮಾಡಲ್ಲ. ನಾವು ಹಳ್ಳಿ ಜನಗಳು ಆ ರೀತಿ ಮಾತಾಡ್ತಾರೆ ಅಂದರೆ ಮಾತಾಡ್ಕೊಳ್ಳಿ ಬಿಡಿ, ಅವ್ರು ಮಾತಾಡಿದ್ರೆ ಅಂತ ನಾವು ಕಲಿಬೇಕು, ನಾವು ಕಲಿಯೋದು. ಕಲಿತಾಗ ನೋಡು ನಾವು ಹೋಯ್ತಿದ್ದೋ ಈಗ ಹೆಂಗೆ ಕಲ್ತು ಎಷ್ಟು ಉಪಯೋಗ ಮಾಡ್ತೋ ಆ ಹುಡುಗಿ ಅಂತ ಅವರು ಹೋಗ್ಲತ್ತಾರೆ. ಆಮೇಲಿಂದ ಗಂಡ ಮಕ್ಕಳು ಹೆಂಡತಿ ಅನ್ನೋ ಸಾಯ ಗಂಟೆ ಇದ್ದೇ ಇರ್ತದೆ ಅಲ್ವ. ಈಗ ಒಂದು 5 ನಿಮಿಷ ಕೆಲಸ ಬಿಟ್ಕೊಂಡು ಬಂದು ಕಲಿತ್ರೆ ಅವ್ರಿಗೆ ಉಪಯೋಗ. ಅಡುಗೆ ಮಾಡ್ತಾರೆ, ಪಾತ್ರೆ ತೊಳಿತಾರೆ, ನೀರು ಹಿಡಿತಾರೆ, ಬಟ್ಟೆ ತೊಳಿತಾರೆ, ಮೇಲೆ ಕೂತಿರ್ತಾರೆ. ಇದೇ ಮುಖ್ಯ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ ಅಲ್ಲ. ಹಂಗಾಗಿ ಇದನ್ನ ಕಲಿತ್ರೆ ಒಂದು ಒಂದು ಯಾವ್ದಾರ ಒಂದು ವೃತ್ತಿನೇ ಆಗಲಿ, ಯಾವ್ದು ಇದೊಂದೇ ಅಂತಲ್ಲ, ಯಾವ್ದು ಪ್ರತಿಯೊಂದನ್ನು ಕಲಿತ್ರೆ ಮುಂದೆ ಜೀವನಕ್ಕೆ ಒಳ್ಳೇದಲ್ವಾ. ಅದಕ್ಕೆ ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳೋದಲ್ಲ, ಹೆಣ್ಮಕ್ಳು ಮುಂದೆ ಹೊರಗಡೆ ಬಂದು ನೀವು ಒಂದು ಇದನ್ನ ಕಲೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಯಾಮ್ರಾನ ಹುಡುಗಿರ ಕಲಿಯೋದಲ್ಲಿ ಅಂತಪ್ಪ ಅದನ್ನ ಕಲ್ಸ್ಕೊಳ್ಳಿರ್ಬೇಕಷ್ಟೇ, ಅವ್ರಿಗೆ ಆಸಕ್ತಿ ಇರಬೇಕಷ್ಟೇ. ಫಸ್ಟು ಟಿ ವಿ ತೊಗೊಂಬಂದಾಗ ರಿಮೋಟಲ್ಲಿ ಚೇಂಜ್ ಮಾಡೋದು, ಚಾನಲ್ ಚೇಂಜ್ ಮಾಡೋದು ಯಾವ ಥರ ಕಷ್ಟ ಇರುತ್ತೋ ಸ್ವಲ್ಪ ತಿಳ್ಕೊಂಡ್ರೆ ಯಾವ ಥರ ಈಸಿ ಅನಿಸುತ್ತೆ ಅದೇ ಥರ ಇದು ಅಷ್ಟೇ. ಹುಡುಗರೇ ಕಲಿಬೇಕಂತೇನಿಲ್ಲ, ಹುಡುಗಿರು ಕಲಿಬೋದು, ಏನು ಕಷ್ಟ ಅನ್ಸೋಕ್ಕಿಲ್ಲ. ಕಲಿತ್ರೆ ಯಾವುದೇ ಅವ್ರಿಗಿಂತ ಅಸಾಧ್ಯವಾದ ನಮಗೂ ಯಾವುದೂ ಇಲ್ಲ ಅಂತ ಅನಿಸ್ತದೆ ನನಗೆ. ರಾಜ ಸೂವಯ್ಯ ರಾಜಕ್ಕೆ ಸೂವಯ್ಯ ಯಾರಕ್ಕೆ ಕೆನೆ ಸರ ಕೇಳಮ್ಮ ಗೆಳತಿ ರಾಜ ಸೂವಯ್ಯ ಬನ್ನ ಒಟ್ಟಲಾಗಿ ಬನ್ನ ಕುಪ್ಪೆ ಕಟ್ಟಲಾಗಿ ಈ ಮನೆಯವರೊಟ್ಟೆ ಮಾಟ ಕಟ್ಟಿ ರಾಜ ಸೂವಯ್ಯ ಮನೆಯವರೊಟ್ಟಿ ಮಠ ಕಟ್ಟಿ ಬನ್ನವ್ವ ಇನ್ನೇ ಒಟ್ಟಿ ತೇರುವಾರಿದ್ದಾವೆ ರಾಜ ಸೂವಯ್ಯ ರಾಜ ಸೂವಯ್ಯ ರಾಜಕ್ಕೆ ಸೂವಯ್ಯ ಯಾರಕ್ಕೆ ಕೆನ್ನೆ ಸರ ಕೇಳಮ್ಮ ಗೆಳತಿ ರಾಜ ಸೂವಯ್ಯ ಮನೆಯವರೊಟ್ಟಿ ಮಠ ಕಟ್ಟಿ ಬನ್ನವ್ವ ಇನ್ನೇ ಒಟ್ಟಿ ತೇರುವಾರಿದ್ದಾವೆ ರಾಜ ಸೂವಯ್ಯ ಯಾಕೆ ಬಂದವ್ವ ಮಕವೆಲ್ಲ ಸಪ್ಪಿಗೆ ಇನ್ನು ಬಂದರು ನೇಗುತ್ತ.